ಹಿರಿಯ ನಟ ಶಿವರಾಮ್ ಅವರ ಆರೋಗ್ಯ ಚಿಂತಾಜನಕವಾಗಿದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 3 ದಿನದಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಶಿವರಾಮ್ ಅವರಿದ್ದಾರೆ. ಮೆದುಳಿಗೆ ತೀವ್ರ ಪೆಟ್ಟು ಬಿದ್ದಿರೋದಿದ್ರ ಚಿಂತಾಜನಕವಾಗಿದ್ದಾರೆ. 84 ವರ್ಷ ಆಗಿದೆ. ಚೇತರಿಕೆ ಆಗೋದು ಕಷ್ಟ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಶಿವರಾಮ್ ಅವರಿಗೆ ಚಿಕಿತ್ಸೆಯನ್ನು ವೈದ್ಯರಾಗಿರುವಂತಹ ಡಾಕ್ಟರ್ ಮೋಹನ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಶಿವರಾಮ್ ಅವರಿಗೆ ಆಪರೇಷನ್ ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಮಾಡಿದರೂ ಚೇತರಿಸಿಕೊಳ್ಳೋದು ಕಷ್ಟ ಅನ್ನೋದು ವೈದ್ಯರ ಮಾತುಗಳು. ಕುಟುಂಬದ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ. ಸದ್ಯ ವೆಂಟಿಲೇಟರ್ನಲ್ಲಿ ನಟ ಶಿವರಾಮಣ್ಣ ಇದ್ದಾರೆ. ಡಾಕ್ಟರ್ ಮೋಹನ್ ಅಂತ, ಪ್ರಶಾಂತ್ ಹಾಸ್ಪಿಟಲ್ ಓನರು. ನಾನು ಪೇಷಿಯನ್. ಶಿವರಾಮ್ ಅವರು ನನಗೆ ಮುಂಚೆಯಿಂದಲೂ ನನ್ನ ಫ್ಯಾಮಿಲಿ ಫ್ರೆಂಡು, ಪ್ಲಸ್ ಅವರು ನನ್ನ ಆರೈಕೆಯಲ್ಲೇ ಇದ್ದಂಥವ್ರವರು. ಇವತ್ತು ತುಂಬ ಒಂಥರ ದುಃಖಕರವಾದ ಒಂದು ಸಿಚುಯೇಷನ್ ಇವತ್ತು. ಯಾಕೆಂದರೆ ಡಾಕ್ಟ್ರಾಗಿ ಟ್ರೀಟ್ ಮಾಡೋಕ್ಕೂ ಒಬ್ಬರ ಅಂಥ ಆತ್ಮೀಯಾದ ಒಂದು ಒಬ್ಬರ ನಮ್ಮ ಫ್ರೆಂಡು, ಹಿತೈಷಕರು ಅಂಥವ್ರನ್ನ ಇವತ್ತು ನಾವು ಆ ಪರಿಸ್ಥಿತಿಯಲ್ಲಿ ಟ್ರೀಟ್ ಮಾಡಬೇಕಾದ್ರೆ ತುಂಬಾ ಕಷ್ಟ. ಅಂದರೆ ಅದು ಒಂಥರ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ನಾವು ಎಷ್ಟೇ ಹೇಳಿದ್ರು ಮನಸ್ಸಲ್ಲಿ ನಾವು ಹೇಳಿದ್ರು ನಮಗೆ ನಾವೇ ಧೈರ್ಯ ತೊಗೋಬೇಕು. ಆ ಪರಿಸ್ಥಿತಿ ಬಂದಿದೆ ಇವತ್ತು. ಮಂಗಳವಾರ ಸುಮಾರು ಅವರು ರಾತ್ರಿ ಏನೋ ಮೇಲೆ ಅಯ್ಯಪ್ಪ ಸ್ವಾಮಿದೊಂದು ದೇವಸ್ಥಾನ ಮಾಡ್ಕೊಂಡಿದ್ದಾರೆ, ಅಲ್ಲೇ ಪೂಜೆ ಮಾಡಲಿಕ್ಕೆ ಹೋಗಿದ್ದಾರೆ. ಹೋದಾಗ ಸಾಯಂಕಾಲ ಮುಖ್ಯ ಬಿದ್ದಿದ್ದಾರೆ. ಎಷ್ಟು ಗಂಟೆ ಅಂತ ಗೊತ್ತಿಲ್ಲ, ಸುಮಾರು 1 ಗಂಟೆ ಆಗಿರ್ಬೋದು ಅನ್ಸುತ್ತೆ ಮಧ್ಯಾಹ್ನ. ಅಂದರೆ 8:30 ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ಶಿವರಾಮ್ ಅವರು, ಅನ್ಕಾನ್ಸ್ ಆಗಿದ್ದಾರೆ, ಉಸಿರಾಡಕ್ಕೆ ತೊಂದರೆ ಇದೆ ಅಂತ. ಹಾಗಾಗಿ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದಾಗ ನೋಡಿದ್ರೆ ಅವರು ಬ್ರೈನು ಅನ್ಕಾನ್ಷಿಯಸ್ ಸ್ಟೇಟಲ್ಲಿದ್ದರು. ಸಿ ಟಿ ಸ್ಕ್ಯಾನ್ ಮಾಡಿದ್ರೆ ಬ್ರೈನ್ ಕಂಪ್ರೆಸ್ ಆಗಿತ್ತು. ಹಾಗಾಗಿ ನ್ಯೂರೋ ಸರ್ಜರಿ ಇನ್ನೂ ಉತ್ತಮವಾದ ಇದಿರಬೇಕು ಅಂತಂದು ಚಂದ್ರಮೌಳಿ ಅವರು ತುಂಬ ಒಂದು ಅವರ ಫ್ಯಾಮಿಲಿ ಫ್ರೆಂಡು, ಪ್ಲಸ್ ಅವರ ಶಿವರಾಮ್ ಅವರ ಪರ್ಸನಲ್ ಫ್ರೆಂಡ್. ಹಾಗಾಗಿ ಅವರು ಆಸ್ಟರ್ ಹಾಸ್ಪಿಟಲ್ಗೆ ಕರೆಸ್ಕೊಂಡು ಅಲ್ಲೂ ಒಂದು ದಿವಸ ಅಡ್ಮಿಟ್ ಮಾಡಿ ಎಲ್ಲ ಥರ ಪರೀಕ್ಷೆ ಮಾಡಿ ಕೊನೆಗೆ ಬ್ರೈನ್ ಡ್ಯಾಮೇಜ್ ಆಗಿರೋದ್ರಿಂದ ಅವರು ಬೇರೆ ಆರ್ಗನ್ಸ್ ಎಲ್ಲ ಸರಿ ಇದೆ, ಬಟ್ ಆಪರೇಷನ್ ಮಾಡುವಂಥ ಪರಿಸ್ಥಿತಿ ಇಲ್ಲ ಇದು ಅಂತ ಹೇಳಿ ಅವರು ವಾಪಸ್ಸು ನಮಗೆ ವಾಪಸ್ ನಮ್ಮ ಐಸಿಯುಗೆ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಈಗ ಅವ್ರ ಕಂಡೀಷನ್ ಎಲ್ಲ ಸ್ಟೇಬಲ್ ಆಗಿದೆ. ಬಿ ಪಿ ಸ್ವಲ್ಪ ಲೋ ಇದೆ, ಬಟ್ ಅದು ಸಪೋರ್ಟಲ್ಲಿ ಮೇಂಟೈನ್ ಆಗಿದೆ. ಕಿಡ್ನಿ ಚೆನ್ನಾಗಿದೆ, ಹಾರ್ಟ್ ಚೆನ್ನಾಗಿದೆ, ಎಲ್ಲ ಥರ ಚೆನ್ನಾಗಿದೆ. ಬ್ರೈನ್ ಮಾತ್ರ ಅನ್ಕಾನ್ಷಿಯಸ್ ಸ್ಟೇಟಲ್ಲಿದ್ದಾರೆ ಅವರು. ಅಂದರೆ ಅವರು ಕಾನ್ಷಿಯಸ್ ಇಲ್ಲ, ಪ್ಲಸ್ ವೆಂಟಿಲೇಟರ್ ಸಪೋರ್ಟಲ್ಲೇ ಉಸಿರಾಡ್ತಾ ಇದ್ದಾರೆ. ರಿಪೀಟ್ ಸ್ಕ್ಯಾನ್ ಮಾಡಿದಾಗ ಇನ್ನೂ ಜಾಸ್ತಿಯಾದ ಡ್ಯಾಮೇಜ್ ಆಗಿದೆ ಅಂತ ಬಂದಿದೆ. ಹಾಗಾಗಿ ಸರ್ಜರಿ ಮಾಡಿ ರಿಕವರಿ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ನಾವು ಇವಾಗ ಮಿರಾಕಲ್ ಆದರೆ ಆಗಬೇಕಾದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಆಪರೇಷನ್ ಮಾಡುವಂಥ ಪರಿಸ್ಥಿತಿ ಇಲ್ಲ. ಏನಾದ್ರು ಕಂಡೀಷನ್ ಸ್ವಲ್ಪ ಇಂಪ್ರೂವ್ ಆದರೆ, ಏನಾದ್ರು ಇನ್ನು ಮತ್ತೆ ಏನಾದ್ರು ಆದರೆ ನಾಳೆ ಡಿಸಿಷನ್ ನೋಡಿ ಏನಾದ್ರು ಸರ್ಜರಿ ಬಗ್ಗೆ ಡಿಸಿಷನ್ ತೊಗೋಬೋದು. ಸದ್ಯಕ್ಕೆ ಆ ಥರ ಒಂದು ಇಲ್ಲ, ಯಾವುದೇ ಒಂದು ಈಗ ಆಪರೇಷನ್ ಮಾಡುವಂಥ ಇದಿಲ್ಲ. ಮನೆಯವರು ಎಲ್ಲ ಅದೇ ಡಿಸಿಷನ್ ತೊಗೊಂಡಿದ್ದಾರೆ. ಅವರು ಸದ್ಯಕ್ಕೆ ಏನಾಗುತ್ತೋ ನೋಡೋಣ, ಪ್ಲಸ್ ಮಿನಿಟಲ್ಲಿ ನೋಡಿ ಏನಾದ್ರು ಡಿಸಿಷನ್ ಇದ್ದರೆ ಅವ್ರ ಜೊತೆಗೆ ಮುಂದೆ ಡಿಸೈಡ್ ಮಾಡೋಣ ಅಂತ ಹೇಳಿ. ಆಕ್ಸಿಡೆಂಟ್ ಅಂದರೆ ಆ ಥರ ಏನು ಅಂದರೆ ಏನೋ ಡಿಡಿನೆಸ್ ಬಂತು ಅಂತ ಹೇಳಿ ಇದು ಮಾಡಿದ್ರು, ಬಟ್ ಆಮೇಲೆ ಎಲ್ಲ ಈವನ್ ಕಾರ್ಡಿಯಾಕ್ ಎವಲ್ಯೂಷನ್ ಎಲ್ಲ ಆಗಿತ್ತು, ಎಲ್ಲನೂ ನಾರ್ಮಲ್ ಆಯಿತು, ಏನೂ ಆಗಿರಲಿಲ್ಲ, ಚೆನ್ನಾಗೇ ಇದ್ರು. ಏನೋ ತುಂಬ ಫೀವರ್ ಇತ್ತಂತೆ, ಹಾಗೆ ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗಿ ಬಂದೆ, ಯಾರೋ ಒಂದು ಅರ್ಜೆಂಟ್ ಕರೆದ್ರು, ಅದು ಹೋಗ್ತಾ ಇದ್ದೆ. ನನಗೆ ಗಿಡಿನೆಸ್ ಇತ್ತು, ಅನ್ಕಂಫರ್ಟಬಲ್ ಇತ್ತು. ಆದರೂ ನಾನು ಡ್ರೈವ್ ಮಾಡ್ಕೊಂಡು ಹೋದೆ. ಬಂದಾಗ ನನಗೆ ಕಣ್ಣು ಕತ್ಲೆ ಬಂದು ಇದಾಯಿತು. ಬಟ್ ಅದು ಬಿಟ್ಟು ಆಮೇಲೆ ಅವರೇ ರಿಕವರಿ ಅವರೇ ನಡ್ಕೊಂಬಂದಿದ್ರು ಹಾಸ್ಪಿಟ್ಲಿಗೇನು, ಯಾರು ಏನು ಗಾಡೀಲಿ ಕರ್ಕೊಂಬಂದಿರಲಿಲ್ಲ, ಅವರು ಯಾರು ಫ್ರೆಂಡ್ ಫೋನ್ ಮಾಡಿ ಕರ್ಕೊಂಬಂದಿದ್ರು. ಹಾಗಾಗಿ ಅವ್ರಿಗೇನು ಆ ಥರದ್ದೇನು ಇರಲಿಲ್ಲ. ಪ್ಲಸ್ ಆಮೇಲೆ ಕಾರ್ಡಿಯಾಕ್ ಎವಾಲ್ಯೂಷನ್ ಮಾಡಿಸಿದ್ವಿ, ಅದು ನಾರ್ಮಲ್ ಆಗಿತ್ತು. ಅಂದರೆ ಬೇರೆ ಎಲ್ಲ ಬ್ಲಡ್ ಟೆಸ್ಟು, ಶುಗರು, ಹಾರ್ಟು ಎಲ್ಲನೂ ಚೆನ್ನಾಗಿತ್ತು, ಏನೂ ತೊಂದರೆ ಇರಲಿಲ್ಲ. ಹಿಂದಿನ ದಿವಸ ಬಂದು ಮಾತಾಡಿಸ್ಕೊಂಡು ಹೋಗಿದ್ರು, ಚೆನ್ನಾಗಿದ್ದರು. ಯಾವುದೋ ಏನೋ ಪ್ರೋಗ್ರಾಮ್ ಇದೆ ಮಾತಾಡ್ಬೋದಾ ಅಂತ ಹೇಳಿದ್ರು, 1-2 ಸರಿ ರೆಸ್ಟೊಳಿ ಆಮೇಲೆ ನೋಡಿ ಮಾತಾಡೋಣ. ಅದಕ್ಕೆ ಅವರು ಕರ್ಮಯೋಗಿ ಅವರು ಒಂಥರ, ಎಂಥ ಪರಿಸ್ಥಿತಿ ಇದ್ರು ಒಂದೆಲ್ಲ ಮನೇಲೇ ಬಂದು ಡಿಸ್ಕಸ್ ಮಾಡ್ತಾರಂತೆ ಅಂತ ಹೇಳಿದೆ. ಆದರೂ 1-2 ಸರಿ ರೆಸ್ಟೊಳಿ ಅಂತ ಹೇಳಿದ್ದೆ. ಪಾಪ ವಿಧಿ ಗೊತ್ತಿಲ್ಲ. ಹೌದು ಎಷ್ಟು ಹಿಂದೆ ಕಾರ್ ಇದಾಗಿತ್ತು ಸರ್, ಡ್ಯಾಮೇಜ್? ಅಲ್ಲ ಅವತ್ತೇ, ಅದು ಅವತ್ತೇ ಯಾವತ್ತೇ ಎಫೆಕ್ಟ್ ಆಗಿತ್ತು. ಅಲ್ಲ ಅವತ್ತೇನು ಕಾರ್ ಡ್ಯಾಮೇಜ್ ಅಂದರೆ ಅವರು ಅವರೇ ಬಂದಿದ್ರು, ಏನೋ ಗಾಡಿ ಓಡಿಸ್ಬೇಕಾದ್ರೆ ಚಲಚಕ್ರ ಬಂತು ಅಂತೇಳಿ ಯಾವುದೋ ಒಂದು ಪೋಲಿಗೆ ಏನೋ ಬುದ್ಧಿ. ಬಟ್ ಅವಾಗೇನು ಇಂಜುರಿ ಎಲ್ಲೂ ಆಗಿರಲಿಲ್ಲ, ಯಾವುದೇ ಇಂಜುರಿ ಯಾವುದೋ ಥರದ್ದು ಏನೂ ಆಗಿರಲಿಲ್ಲ. 1 ಮಿನಿಟ್ ಏನೋ ಕತ್ಲೆ ಬಂತು ಅಂದರು, ಹಾಗೆ ಯಾರು ಅವ್ರು ಐಡೆಂಟಿಫೈ ಮಾಡಿದವರು ಪ್ರಶಾಂತ್ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ ಅಂತ ಹೇಳಿದ್ರು ಅಂತೇಳಿ ಅವರು ಅವರ ಅಲ್ಲಿರೋವಂಥ ಇವರೇ ಕರ್ಕೊಂಬಂದಿದ್ರು. ಆಮೇಲೆ ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ರು. ಚಿಕಿತ್ಸೆ ಈಗ ಓನ್ಲಿ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಷ್ಟೇ. ಅಂದರೆ ಅವರ ಉಸಿರಾಡಲಿಕ್ಕೆ ವೆಂಟಿಲೇಟರ್ ಇದೆ, ಬಿ ಪಿ ಒಂಚೂರು ಲೋ ಇತ್ತು ಅದಕ್ಕೆ ಅಡಿಷನಲ್ ಕೊಟ್ಟಿದ್ದೀವಿ. ಬೇರೆ ಇದೆಲ್ಲ ಆರ್ಗನ್ ಇದೆ, ಕಿಡ್ನಿ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತದೆ, ಯಾವುದೇ ಥರದ್ದೇನಿಲ್ಲ. ನ್ಯೂಟ್ರಿಷನ್ನು ನಾವು ಮೂಗಿಂದ ಪೈಪ್ ಹಾಕಿ ಫೀಡ್ ಮಾಡ್ತಾ ಇದ್ದೀವಿ.
ಅವ್ರು ಯಾವುದೇ ಥರದ್ದು ಅವ್ರಿಗೆ ಡಿಸ್ಕಂಫರ್ಟ್ ಇಲ್ಲ, ಒದ್ದಾಡುವಂಥದ್ದು ಏನಿಲ್ಲ, ಅಂದರೆ ಅವರು ಕಂಫರ್ಟಬಲ್ ಆಗಿದ್ದಾರೆ ಬಟ್ ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಇದ್ದಾರೆ, ಬೇರೆ ಯಾವುದೇ ಥರದ್ದು ಏನು ವ್ಯತ್ಯಾಸ ಕಾಣ್ತಾ ಇಲ್ಲ. ಬಟ್ ಹೆಚ್ಚಿನ ಚಿಕಿತ್ಸೆಗೆ ಎಲ್ಲರೂ ಕಳಿಸುವಂತ ಸಾಧ್ಯತೆ ಇಲ್ಲ, ಇಲ್ಲ ಇಲ್ಲ, ಬ್ರೈನ್ಗೆ ಬ್ರೈನ್ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಬ್ರೈನ್ ಕಂಪ್ರೆಸ್ ಆಗಿಬಿಟ್ಟಿದೆ ತುಂಬಾ, ಯಾಕಂದರೆ ಬರುವಷ್ಟೊತ್ತಿಗೆ ಜಾಸ್ತಿ ಇಂಜುರಿ ಆಗಿ ಅದು ನಾವು ಬ್ರೈನ್ ಸ್ಟೆಮ್ ಅಂತ ಹೇಳ್ತೀವಿ, ಅದರಲ್ಲೇ ಎಲ್ಲ ಹಾರ್ಟು ಬಿ ಪಿ ಇದೆಲ್ಲ ಅಲ್ಲೇ ಮೇಂಟೈನ್ ಆಗೋದು, ಅದು ಯೂಶ್ವಲಿ ಡ್ಯಾಮೇಜ್ ಆದಾಗ ತುಂಬ ರಿಕವರಿ ಕಷ್ಟ ಅದು. ಈವನ್ ಅದೇ ಏನಾದ್ರು ಮಿರಾಕಲ್ ಆದರೂ ಆಗ್ಬೋದು, ಹೇಳಕ್ಕೆ ಬರಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ನಾವು. ಊತ ಬ್ರೈನ್ ಊತ ಕಮ್ಮಿ ಆಗಲಿಕ್ಕೆ ಪ್ಲಸ್ ಎಲ್ಲ ಮೆಡಿಸಿನ್ ಕೊಟ್ಟಿದ್ದೀವಿ, ಏನಾದ್ರು ಒಂದು ಸ್ವಲ್ಪ ಏನಾದ್ರು ಒಂದು ಸ್ವಲ್ಪ ಏನಾದ್ರು ಪ್ರಜ್ಞೆ ಬರೋ ಒಂಥರ ಸೂಚನೆ ಅಥವಾ ನಮ್ಮಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಕರೋ ಅಂತ ಬಂದರೆ ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು ನೋಡಿ ಒಂದು ಡಿಸಿಷನ್ ತೊಗೊಂಡು ಏನಾದ್ರು ಮಾಡ್ಬೋದು, ಅಥವಾ ನಮ್ಮಲ್ಲೋ ಅಥವಾ ಬೇರೆ ಹಾಸ್ಪಿಟಲ್ ಗೊತ್ತಿಲ್ಲ ಇನ್ನೂ ಅದನ್ನು ಆ ಥರ ಪರಿಸ್ಥಿತಿ ಬಂದರೆ ಮಾತ್ರ ಶಿಫ್ಟ್ ಮಾಡೋ ಚಾನ್ಸ್ ಇರುತ್ತೆ. ಹೌದು, ಇಲ್ಲ ಅವರು ಶುಗರ್ ಇದ್ಬಿಟ್ರೆ ಏನೂ ಇಲ್ಲ, ಹೆಲ್ತಿಯಾಗಿದ್ರು ತುಂಬಾ ಅವರು, ಅವರು ಒಂಥರ ಮುಂಚೆಯಿಂದನೂ ಅವ್ರು ಯಾವುದೇ ಥರದ್ದು ಇದಿಲ್ಲ, ಅವರು ಯಾವಾಗಲೂ ರೇರಾಗಿ ಬರೋರು, ನಮ್ಮನ್ನು ಫ್ರೆಂಡ್ಶಿಪ್ ಆಗಿ ವಿಚಾರಿಸ್ಕೊಳಕ್ಕೆ ಬರೋರೇ ಹೊರತು ಇದಕ್ಕೆ ಬಂದು ತುಂಬಾ ಕಮ್ಮಿ. ಅವರು ಏನಾದ್ರಿದ್ರು ಫೋನೆಲ್ಲ ಕೇಳೋರು, ಆ ಥರದ್ದು ಏನು ಹೆಲ್ತ್ ಇಶ್ಯೂಸ್ ಇರಲಿಲ್ಲ ಅವ್ರಿಗೆ, ಎಕ್ಸೆಪ್ಟ್ ಶುಗರ್ ಇತ್ತು, ಅದು ಬಿಟ್ಟರೆ ಅದನ್ನು ಚೆನ್ನಾಗಿ ಕಂಟ್ರೋಲೇ ಮಾಡಿದರು ಒಂಥರ.